ರೈಲ್ವೆ ರಾಜ್ಯ ಸಚಿವರಾದ ದಿವಂಗತ ಸುರೇಶ್ ಅಂಗಡಿಯವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಪುತ್ಥಳಿ ಅನಾವರಣ ಸಮಾರಂಭ ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಜರುಗಿತು. ಪ್ರತಿಮೆ ಅನಾವರಣವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನೆರವೇರಿಸಿದರು. ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಪ್ರಥಮ ಪುಣ್ಯಸ್ಮರಣೆ ಮತ್ತು ಪುತ್ಥಳಿ ಅನಾವರಣ ಸಮಾರಂಭ ನೆರವೇರಿತು. ಪ್ರತಿಮೆ ಅನಾವರಣವನ್ನು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನೆರವೇರಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡುತ್ತಾ, ದಿವಂಗತ ಸುರೇಶ್ ಅಂಗಡಿ ಅವರು ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಚೇತನ. ಅವರು ದೈವ ಭಕ್ತರಾಗಿದ್ದರು. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕರುಣಿಸಲಿ ಎಂದರು. ಆದಷ್ಟು ಬೇಗನೆ ಬೆಳಗಾವಿ ಸುವರ್ಣಸೌಧಕ್ಕೆ ಕಚೇರಿಗಳನ್ನು ಸ್ಥಳಾಂತರಿಸಿ ಅಧಿವೇಶನ ನಡೆಸಬೇಕೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಉಮೇಶ್ ಕತ್ತಿ, ಸಚಿವ ಶಂಕರಗೌಡ ಪಾಟೀಲ್, ಮುನೇನಕೊಪ್ಪ, ಶಾಸಕ ಜಗದೀಶ್ ಶೆಟ್ಟರ್, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ್, ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ, ಬೆಳಗಾವಿ ಸಂಸದೆ ಮಂಗಲಾ ಅಂಗಡಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಉಪಸಭಾಪತಿಗಳಾದ ಆನಂದ ಮಾಮನಿ ಹಾಗೂ ಅನೇಕ ಸ್ವಾಮೀಜಿಗಳು ಮತ್ತು ಅಂಗಡಿ ಮನೆತನದ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸುರೇಶ್ ಅಂಗಡಿಯವರು ಎಷ್ಟು ರಾಜಕಾರಣದಾಗಿದ್ರೋ ಅಷ್ಟೇ ಧರ್ಮವಂತರಾಗಿದ್ರು. ಒಬ್ಬ ರಾಜಕಾರಣಿ ವ್ಯವಸ್ಥಿತವಾಗಿ ಇರಬೇಕು ಅಂತಂದ್ರೆ ಧರ್ಮದಿಂದ ನಡೆದಾಗ ಮಾತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸುರೇಶ್ ಅಂಗಡಿಯವರ ಬಗ್ಗೆ ಬಹಳ ನಮಗೆ ಅಭಿಮಾನ. ಯಾಕಂತಂದ್ರೆ ಅವರು 3 ಸಾರಿ ಸಂಸದರಾಗಿ ಎಷ್ಟು ಕೆಲಸ ಮಾಡಿದ್ರು ಗೊತ್ತಿಲ್ಲ, ಆದ್ರೆ 4ನೇ ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ 15 ತಿಂಗಳಲ್ಲಿನೇ ಇಡೀ ದೇಶ ಇವರತ್ರ ಮುಖ ಮಾಡುವ ಹಾಗೆ ಕೆಲಸ ಮಾಡಿರುವ ಏಕೈಕ ವ್ಯಕ್ತಿ ಅಂತಂದ್ರೆ ಸುರೇಶ್ ಅಂಗಡಿಯವರು. ನಾನು ಕಾಶಿಗೆ ಹೋಗಿದ್ದೆ, ಕಾಶಿ ಒಳಗೆ ಅಲ್ಲಿ ಯೋಗಿ ಜಿ ಬಂದ್ರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಆ ಕೇಳಿದ್ರು ಅವರು, ಇಲ್ಲ ಸುರೇಶ್ ಅಂಗಡಿ ಅವರು ಬಂದಿರ್ಲಿ ಅಂತಂದಾಗ ನಾವು ಫೋನ್ ಮಾಡಿದೀವಿ. ಮರನೇ ದಿವಸ ಬಂದ್ರು ಕಾಶಿಗೆ, ಅಲ್ಲೂ ಕೂಡ ಒಂದು ಸ್ಪೆಷಲ್ ರೈಲ್ ಉದ್ಘಾಟನೆಗೆ ಬಂದಿದ್ರು. ಉದ್ದೇಶ, ಸುರೇಶ್ ಅಂಗಡಿಯವರು ನಿರಂತರ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನಿಂತಿರುವ ಉದ್ದೇಶ ಬಸವರಾಜ ಬೊಮ್ಮಾಯಿ ಅವರು ಕೇಳಿಸಿಕೊಳ್ಳಲೇಬೇಕು. ಯಾಕಂತಂದ್ರೆ ಉತ್ತರ ಕರ್ನಾಟಕ ಬಹಳ ದಿನದಿಂದ ಮುಖ್ಯಮಂತ್ರಿಗಳನ್ನ ಕಂಡಿರಲಿಲ್ಲ, ಬಹಳ ದಿನಗಳ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನ ಕಂಡಿದೆ. ಅಷ್ಟೇ ಅಲ್ಲ, ಇಡೀ ಜನಮಾನಸವನ್ನ ಗೆದ್ದಿದ್ದಾರೆ ಅವರು. ನಿನ್ನೆ ಒಂದು ಮಾತು ಹೇಳಿದ್ರು, ನಿನ್ನೆ ನಾವು ಒಂದು ಕೂಡಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ ಸ್ವಾಮೀಜಿ ಅವರೇ, ನೀವೆಲ್ಲ ಕೂತ್ಕೊಂಡಿದ್ದೀರಿ, ನಿಮ್ಮ ಮುಡಿಗೆ ಹೂ ತರುವೆವಲ್ಲದೆ ಹುಲ್ಲು ತಾರೇನೋ ಅಂದಿದ್ದಾರೆ. ಅದಕ್ಕೆ ನಾನು ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ದಿನದಿಂದ ನಮ್ಮ ಸುವರ್ಣ ವಿಧಾನಸೌಧಕ್ಕೆ ನಿಂತಿರ್ತಕ್ಕಂತ ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು, ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಮಾಡಿಕೊಳ್ಳಬೇಕು, ಪ್ರತಿ ವರ್ಷವೂ ಕೂಡ ಅಧಿವೇಶನ ನಡೆಯುವ ಹಾಗೆ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.